ನಾನು ಡ್ರಗ್ಸ್ ತಗೊಳ್ಳಲ್ಲಪ್ಪ ನನಗೆ ಸಿಗರೇಟ್ ಕೂಡ ಅಭ್ಯಾಸ ಇಲ್ಲ ಅಂತ ಇದ್ದ ಪಂಜಾಬಿ ಬೆಡಗಿ ರಾಗಿಣಿಯ ಅಸಲಿ ಬಂಡವಾಳ ಈಗ ಬಯಲಾಗಿದೆ ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕು ಬಿದ್ದಿರುವ ರಾಗಿಣಿಯ ಡ್ರಗ್ಸ್ ವಹಿವಾಟು ಕಂಡು ಇದೀಗ ಸಿಸಿಬಿ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರಂತೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಅಂದಹಾಗೆ ಸ್ಯಾಂಡಲ್ವುಡ್ ಕ್ವೀನ್ ರಾಗಿಣಿ ಕಳೆದ ಆರು ತಿಂಗಳಲ್ಲಿ ಖರೀದಿಸಿರುವ ಡ್ರಗ್ಸ್ ಎಷ್ಟು ಆ ಮಾದಕ ದ್ರವ್ಯಗಳ ಖರೀದಿ ಎಷ್ಟು ಗೊತ್ತಾ ನಿಮಗೆ ನಾನು ಹೇಳ್ತೀನಿ ಕೇಳಿ ಆ ಲೆಕ್ಕಾಚಾರ ವಾರ ಹದಿನೈದು ದಿನಗಳಿಗೊಮ್ಮೆ ನಡೆಯುತ್ತಿತ್ತು ಈ ಬೆಡಗಿಯ ಡ್ರಗ್ಸ್ ಖರೀದಿ ಪ್ರತಿ ಬಾರಿ ತಲಾ ಮೂರು ಸಾವಿರ ರೂಪಾಯಿಯಂತೆ ಎರಡು ಎಕ್ಸ್ಟ್ರೆಸಿ ಮಾತ್ರೆ ಖರೀದಿ ತನಗೆ ಬೇಕೆನಿಸಿದಾಗಲೆಲ್ಲ ತರಿಸಿಕೊಳ್ಳುತ್ತಿದ್ದಳು ಈ ಡ್ರಗ್ಸ್ ಪೂರೈಕೆಗೆ ಇದೇ ಪವರ್ಫುಲ್ ನೆಟ್ವರ್ಕ್ ರಾಗಿಣಿಗೆ ಈ ಮಾತ್ರೆ ಸಪ್ಲೈ ಮಾಡುತ್ತಿದ್ದವನು ಅವರದೇ ಕಾರ್ ಡ್ರೈವರ್ ಇಮ್ರಾನ್ ಪೆಡ್ಲರ್ಗಳಿಂದ ಡ್ರಗ್ಸ್ ಖರೀದಿಸಿ ತಂದು ರಾಗಿಣಿಗೆ ಕೊಡುತ್ತಿದ್ದದ್ದು ಇದೇ ಇಮ್ರಾನ್ ಈ ಇಮ್ರಾನ್ಗೆ ಡ್ರಗ್ಸ್ ಪೂರೈಸುತ್ತಿದ್ದವನು ಲೂಮ್ ಪೆಪ್ಪರ್ ಸೈಮನ್ ಬ್ರಿಗೇಡ್ ರಸ್ತೆಯ ಮೆಟ್ರೋ ಸ್ಟೇಷನ್ ಬಳಿಯೇ ನಡೆಯುತ್ತಿತ್ತು ಡ್ರಗ್ಸ್ ಕೊಡುಕೊಳ್ಳುವ ವ್ಯವಹಾರ ಎರಡು ಬಾರಿ ಮಾತ್ರ ಬಹುದೊಡ್ಡ ಪ್ರಮಾಣದಲ್ಲೇ ಡ್ರಗ್ಸ್ ಖರೀದಿಸಿದ್ದರಂತೆ ಈ ನಟಿ ಒಂದು ಬಾರಿಯಂತೂ ಒಮ್ಮೆಗೆ ಹದಿಮೂರು ಮಾತ್ರೆ ಖರೀದಿ ನಡೆದಿತ್ತು ಉದ್ಯಮಿಯೊಬ್ಬರ ಮೊಮ್ಮಗಳ ಪತಿಯ ಹುಟ್ಟುಹಬ್ಬದ ಪಾರ್ಟಿಗೆ ಒಮ್ಮೆ ಹದಿಮೂರು ಮಾತ್ರೆ ದೊಡ್ಡಬಳ್ಳಾಪುರ ಬಳಿ ಐಷಾರಾಮಿ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಅದು ಏಳು ಕೋಣೆಗಳು ಸ್ವಿಮ್ಮಿಂಗ್ ಪೂಲ್ ಇರುವ ಸಿಸಿಟಿವಿ ರಹಿತ ದೊಡ್ಡ ಹೈಫೈ ಫಾರ್ಮ್ ಹೌಸ್ ಮೇ ಇಪ್ಪತ್ನಾಲ್ಕರಂದು ತನ್ನ ಬರ್ತ್ಡೇಗೆ ರಾಗಿಣಿ ಖರೀದಿಸಿದ್ದು ಹನ್ನೆರಡು ಎಕ್ಸ್ಟ್ರೆಸಿ ಮಾತ್ರೆ ಬಂಧನದ ಕೆಲವೇ ದಿನಗಳ ಮೊದಲು ಡ್ರಗ್ಸ್ ಖರೀದಿಸಿದ್ದರಂತೆ ರಾಗಿಣಿ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಸತತ ಮೂರು ದಿನವೂ ಡ್ರಗ್ಸ್ ಖರೀದಿ ನಡೆದಿತ್ತು ದೊಡ್ಡ ಡೀಲ್ ಇದ್ದಾಗಲೆಲ್ಲ ತನ್ನ ಆಪ್ತ ಗುಮಾಸ್ತ ರವಿಶಂಕರ್ನಿಂದಲೇ ಖರೀದಿ ಮಾಡುತ್ತಿದ್ದದ್ದು ವಿಶೇಷ ಆರ್ಗ್ಯಾನಿಕ್ ಸ್ಮೋಕ್ ಹೆಸರಿನ ಸಿಗರೇಟ್ಗಳಲ್ಲಿ ಗಾಂಜಾ ತುಂಬಿಸಿ ಮನೆಯಲ್ಲಿಡಿಸಿದ್ದರಂತೆ ಬೆಡಗಿ ರಾಗಿಣಿ ದ್ವಿವೇದಿ ಈ ಎಲ್ಲಾ ಮಾಹಿತಿಗಳು ದೊರೆತಿದ್ದರಿಂದಲೇ ಸಿಸಿಬಿ ಅಧಿಕಾರಿಗಳು ರಾಗಿಣಿ ಅವರನ್ನು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಕಸ್ಟಡಿಗೆ ನೀಡಬೇಕೆಂದು ನ್ಯಾಯಾಲಯದಲ್ಲಿ ಕೇಳಿದ್ದರು ತನಿಖೆ ಮುಂದುವರೆದರೆ ಇನ್ನೂ ಏನೆಲ್ಲಾ ಸತ್ಯಗಳು ಬಯಲಿಗೆ ಬರುತ್ತವೆಯೋ ಇನ್ನು ಯಾರ್ಯಾರೆಲ್ಲ ಹೊರಕ್ಕೆ ಬರುತ್ತಾರೋ ಯಾರ್ಯಾರೆಲ್ಲ ಒಳಕ್ಕೆ ಹೋಗುತ್ತಾರೋ ನೋಡೋಣ ನೀವು ನಿರೀಕ್ಷಿಸಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು